ನೋಡ್ರಿ, ಅಲ್ಲಿ ಅವ್ರು ಏನು ಹೇಳ್ಯಾರ ಕುಮಾರಸ್ವಾಮಿ ಅವರು ಸತ್ಯ ಹೇಳ್ಯಾರ, ಅದೇನು ಅವ್ರು ತಪ್ಪು ಹೇಳಲ್ಲ. ಅಲ್ಲಿ ಏನು ಮೇಲೂ ಕೊಡಬೇಕು, ಆ ಜಿ ಎಸ್ ಟಿ ವಿ ಎಸ್ ಟಿ ಏನೇನು ಹೇಳ್ಯಾರಲ್ರಿ, ಅಲ್ಲಿ ವೇಣುಗೋಪಾಲ್ ಅದಾರ, ಇನ್ನೊಬ್ರು ಯಾರೋ ಅದಾರಲ್ರಿ ಅವರು, ಅವರು ಸಿದ್ದರಾಮಯ್ಯನವ್ರದ್ದು ಡಿ ಸಿ ಎಮ್ದು ಎಲ್ಲನೂ ಪಾಲು ಹೋದ ಮ್ಯಾಗ 40% ಏನಾಯ್ತಿದ್ರು, ಈಗ 40% ಈಗ ಜಾಸ್ತಿ ಬಂದದ. ಹಿಂದಿನ ಬಿ ಜೆ ಪಿ ಸರ್ಕಾರನಾಗಿರಲಿಲ್ಲ, ನಿಜವಾಗಿ 40% ಬಂದಿದ್ದು ಈಗ ಸ್ಟಾರ್ಟ್ ಆಗಿದೆ. ಯಾಕಂದರೆ ಕೇಂದ್ರ ಸೋನಿಯಾ ಗಾಂಧಿಯವ್ರಿಗೆ ಕೊಡ್ಬೇಕು, ರಾಹುಲ್ ಗಾಂಧಿಗೆ ಕೊಡ್ಬೇಕು, ಅಲ್ಲಿಂದ ವೇಣುಗೋಪಾಲ್ ಕೊಡ್ಬೇಕು, ಅಲ್ಲಿಂದ ಇನ್ನೊಬ್ಬರು ಅದಾರಲ್ಲ ಅವ್ರು ಯಾರು ಕರ್ನಾಟಕ ಇನ್ಚಾರ್ಜ್ ಆಗಿ ಬಂದಿದ್ರಲ್ಲ, ಹಾಂ ಸುರ್ಜೇವಾಲ ಅವ್ರಿಗೆ ಮುಟ್ಬೇಕು, ಅಲ್ಲಿಂದ ಸಿದ್ದರಾಮಯ್ಯನವರ ಅವರಿಗೆ ಹೋಗ್ಬೇಕು, ಡಿ ಸಿ ಎಮ್ಗೆ ಹೋಗ್ಬೇಕು. ಎಷ್ಟು ಪ್ರಾಮಾಣಿಕರು ಅದಾರೆ ನಮ್ಮ ಡಿ ಸಿ ಎಮ್ಮವ್ರು ಹೇಳ್ಯಾರಲ್ಲ, ನೀವು ಲಂಚ ತಿನ್ನಬೇಡಿ ನಾವು ತಿನ್ನೋದಲ್ಲ, ಎಷ್ಟು ಪ್ರಾಮಾಣಿಕತೆ ಇದೆ ಬಾಬಾ. ರಾಜ ಹರಿಶ್ಚಂದ್ರನು ಸಹಿತ ಇಟ್ಟು ಪ್ರಾಮಾಣಿಕ ನಮ್ಮದು 40% ಇದ್ದಿದ್ದಿಲ್ಲ, ನೀವು ಈಗ 40% ಚಾಲು ಆಗೈತೆ. ಈಗ ಬರೀ ಅವ್ರು ಏನು ಹೇಳ್ತಿದ್ರು ಪೇ ಸಿ ಎಮ್ ಅಂತೇಳಿ, ಈಗ ಪೇ ಸಿ ಎಮ್ ಪೇ ಡಿ ಸಿ ಎಮ್ ಪೇ ಹೈಕಮಾಂಡ್ ಇವೆಲ್ಲ ನಾಲ್ಕೈದು ಕಡೆ ಹರಿದು ಹೋಗಿ 40% ಅಲ್ಲ 60% ಬರ್ತದೆ ನೋಡ್ತಾರೆ. ಕೆಂಪಣ್ಣವ್ರು ಹೇಳ್ಯಾರಲ್ಲ ಈಗನೂ ಯಾವ ಎಲ್ ಓ ಸಿ ಬಿಡುಗಡೆಗೆ 3.5 ಕೋಟಿ ರೂಪಾಯಿ ಇವತ್ತು ಬಿಡುಗಡೆ ಆಗ್ಬೇಕಾಯ್ತು ಲೋಕೋಪಯೋಗಕ್ಕದು, ಈಗೂ ಹಣ ಬಿಡ್ತಾ ಇದ್ರೆ ಕೆಂಪಣ್ಣ ಯಾರು ಹಿಂದೆ ನಮ್ಮ ಸರ್ಕಾರ ವಿರುದ್ಧ ಮಾತಾಡ್ತಿದ್ರು, ಈಗ ಅವರೇ ಬಾಯಿ ಬಿಟ್ಟಾರಲ್ಲ, ಮೊನ್ನೆ ಅವರೇ ಹೇಳ್ಯಾರಲ್ಲ ನಿಮ್ಮ ಚಾನೆಲ್ದಲ್ಲೇ ಬಂದಿದ್ದಲ್ಲ. ನಮ್ಮ ಸರ್ಕಾರಕ್ಕೆ ಕೊಟ್ಟಿದ್ರೆ ಮಾನಹಾನಿ ಯಾಕೆ ಹಾಕ್ತಿದ್ರು, ನಮ್ಮ ಮುನಿರತ್ನ ಅವರು ಮಾನಹಾನಿ ಹಾಕಿದ್ರಲ್ಲ ಅವ್ರ ಮೇಲೆ, ಅದನ್ನು ಎದುರಿಸ್ತಾ ಇದ್ದಾರಲ್ಲ. ಈಗ ಕಾಂಗ್ರೆಸ್ನ ಮುಖವಾಣಿಯಾಗಿ ಮಾತಾಡ್ತಿದ್ರು, ಈಗ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ಸೇ ಪಾರ್ಟಿ ಪರ್ಸೆಂಟ್ ಇದೆ ಬಿ ಜೆ ಪಿ ಅಲ್ಲ ಅನ್ನೋದು ಅವರೇ ಹೇಳಿದ್ರು. ವಿಸ್ತಾರ ನ್ಯೂಸ್, ನಿಖರ ಜನಪರ.